हेलो स्नेहितरे वेलकम टू प्रिसर सो इवत्त वीडियोली नावु ब्रिंजाल मत्ते ड्रम स्टिक क्यारेट हाकि ओंदु सांबार नोडोण सो अदक्के नानु वेजिटेबल्स एल्ला फस्ट वाश् माडि कट् माडि इट्टिद्दीनि नीवु इन्न एनु वेजिटेबल्स बेकु अंत आड् माडबहुदु बीन्स आतरनु ಏನ್ ವೆಜಿಟೇಬಲ್ಸ್ ಇದೆಯೋ ಅದು ಆ್ಯಡ್ ಮಾಡ್ಬೋದು ಸೊ ಇವಾಗ ನಾನು ದಾಲ್ ಹಾಕ್ತಾ ಇದ್ದೀನಿ ಸೊ ದಾಲ್ ಫಸ್ಟು ನಾವು ಬೀನ್ಸ್ ಬೇಕು ಅದಕ್ಕೆ ಕುಕ್ಕರಲ್ಲಿ ದಾಲ್ ಹಾಕ್ಬಿಟ್ಟು ಆಮೇಲೆ ವಾಟರ್ ಹಾಕ್ತೀನಿ ವಾಟರ್ ಎಷ್ಟು ಬೇಕೋ ಅದು ಹಾಕಿ ನೆಕ್ಸ್ಟು ಕಟ್ ಮಾಡಿರೋ ಟೊಮೆಟೋಸ್ ಹಾಕಬೇಕು ಆಮೇಲೆ ಚಿಕ್ಕಿರುಳ್ಳಿ ಮತ್ತು ಗಾರ್ಲಿಕ್ಕು ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಮತ್ತು ಅರಶಿನ ಧೂಳು ಎಲ್ಲ ಹಾಕಿ ಒಂದು ಟೈಮು ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಜೀರಿಗೆ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಒನ್ ಟೈಮು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಹಾಕಿ ಕ್ಲೋಸ್ ಮಾಡಿ ಒಂದು 5 to 6 ವಿಸಿಲ್ಸು ಚೆನ್ನಾಗೆ ಬೀನ್ಸ್ ಬೇಕು ಸೊ ಇವಾಗ 5 to 6 ವಿಸಿಲ್ಸ್ ಆದಮೇಲೆ ನೋಡಿ ಚೆನ್ನಾಗೆ ಮ್ಯಾಶ್ ಆಗಿದೆ ಮ್ಯಾಶ್ ಆಗಿಲ್ಲ ಅಂದರೆ ನೀವು ಒಂದು ಮ್ಯಾಶರ್ ಹಾಕಿ ಸ್ವಲ್ಪ ಮ್ಯಾಶ್ ಮಾಡ್ಬೋದು ಸೊ ಇವಾಗ ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಕುಕ್ ಪ್ಯಾನಲ್ಲಿ ಆಯಿಲ್ ಹಾಕಿ ಆಯಿಲ್ ಹಾಕಿದ ಮೇಲೆ ಜೀರಿಗೆ ಆಮೇಲೆ ಕಟ್ ಮಾಡಿರೋ ಆನಿಯನ್ ಆ್ಯಂಡ್ ಕರಿ ಲೀಫ್ ಹಾಕಿ ಚೆನ್ನಾಗೆ ಸಾಟೆ ಮಾಡಬೇಕು ಆಮೇಲೆ ನಾವು ವಾಶ್ ಮಾಡಿ ಕಟ್ ಮಾಡಿರೋ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಬೇಕು ಯೂಶ್ವಲಿ ಎಲ್ಲ ಬಂದು ಬೇಯಿಸಿರೋ ದಾಲಲ್ಲಿ ಹಾಗೆ ವೆಜಿಟೇಬಲ್ಸ್ನ ಹಾಕಿ ಬೇಯಿಸಿ ಹಾಗೆ ಮಾಡ್ತಾರೆ ಬಟ್ಟು ಈ ಥರ ನೀವು ಫ್ರೈ ಮಾಡಿಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಅದಕ್ಕೆ ನಾನು ಫ್ರೈ ಮಾಡ್ತಾ ಇದ್ದೀನಿ ಈ ಥರ ಒನ್ ಟೈಮ್ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಚೆನ್ನಾಗೆ ಮಿಕ್ಸ್ ಮಾಡಿ ಮಿಕ್ಸ್ ಆದ ಮೇಲೆ ಸ್ವಲ್ಪ ಇಂಗ ಹಾಕಿ ಇಂಗ ನಾವು ಇವಾಗ ಜೀರಿಗೆ ಹಿಂಗೆಲ್ಲ ಹಾಕಿರೋದಂತ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರು ಆಮೇಲೆ ಸಾಂಬಾರು ಪೌಡ್ರು ಸಾಂಬಾರು ಪೌಡ್ರು ನೀವು ಮನೇಲಿ ಮಾಡಿದ್ರೇನೂ ಹಾಕ್ಬೋದು ಇಲ್ಲಾಂದರೆ ಏನಾದರೂ ರೆಡಿಮೇಡ್ ಸಾಂಬಾರು ಪೌಡ್ರು ಕೂಡ ಹಾಕ್ಬೋದು ಏನು ಬ್ರ್ಯಾಂಡ್ ಬೇಕಂತಾನೆ ಯೂಸ್ ಮಾಡ್ಬೋದು 2 spoons ಸಾಂಬಾರು ಪೌಡ್ರ್ ಹಾಕಿ ಹಾಕ್ಬಿಟ್ಟು ಚೆನ್ನಾಗೇ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಈ ಕಾಯೆಲ್ಲ ಬೇಯೋದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಬೇಕು ಜಾಸ್ತಿ ವಾಟರ್ ಬೇಡ ಸ್ವಲ್ಪ ವಾಟರ್ ಸಾಕು ಸೊ ವಾಟರ್ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಕೊರಿಯಾಂಡರ್ ಲೀಫ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮತ್ತು ಲಿಡ್ ಹಾಕಿ ಕ್ಲೋಸ್ ಮಾಡಬೇಕು ಇವಾಗ ನಾವು ಸಾಲ್ಟ್ ಆ್ಯಡ್ ಮಾಡಬಾರ್ದು ಯಾಕಂದರೆ ಸಾಲ್ಟ್ ಹಾಕಿದರೆ ನಮಗೆ ಬ್ರಿಂಜಾಲ್ ಬಂದು ಬೇಯಲ್ಲ ಮತ್ತು ಬ್ರಿಂಜಾಲ್ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಸೊ ಅದಕ್ಕೆ ಸಾಲ್ಟು ಲೇಟಾಗಿ ಹಾಕಬೇಕು ಸೊ ಇವಾಗ ಒಂದು ಟೈಮ್ ಚೆನ್ನಾಗಿ ಬಾಯ್ಲ್ ಆದಮೇಲೆ ಓಪನ್ ಮಾಡಿ ನೋಡಿ ಆಲ್ಮೋಸ್ಟ್ ಒಂದು 30 to 40% ಕಾಯೆಲ್ಲ ಬೆಂದಿರುತ್ತೆ ಈ ಸ್ಟೇಜಲ್ಲಿ ನಾವು ಸಾಲ್ಟ್ ಆ್ಯಡ್ ಮಾಡಬೇಕು ಹಾಕ್ಬಿಟ್ಟು ಇವಾಗ ನಾವು ಬೇಯಿಸಿರೋ ದಾಲ್ ಎಲ್ಲ ಫುಲ್ಲು ಹಾಕಬೇಕು ಆಮೇಲೆ ಸ್ವಲ್ಪ ಕ್ಲೋಸ್ ಮಾಡಿ ಇವಾಗ ಚೆನ್ನಾಗೆ ಬಾಯ್ಲ್ ಆದಮೇಲೆ ಓಪನ್ ಮಾಡಿಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಚೆಕ್ ಮಾಡಿ ಒಂದು 80% ಬೆಂದಿದೆ ಇವಾಗ ಸ್ವಲ್ಪ ಟ್ಯಾಮರನ್ ಜ್ಯೂಸ್ ಹಾಕಬೇಕು ನಾನು ಆಲ್ರೆಡಿ ಬಂದು ಕ್ಲೀನ್ ಮಾಡಿ ಟ್ಯಾಮರನ್ ಜ್ಯೂಸ್ ಇಟ್ಟಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಗ್ರೇಟೆಡ್ ಕೋಕೋನಟ್ಟು ಗ್ರೇಟೆಡ್ ಕೋಕೋನಟ್ ಆಪ್ಷನ್ ಏನು ಬಟ್ ಸ್ವಲ್ಪ ಆ್ಯಡ್ ಮಾಡಿ ಫ್ಲೇವರ್ ಫುಲ್ ಹಂಗೆ ಕಲರ್ ಫುಲ್ ಹಂಗೆ ಇರುತ್ತೆ ಇವಾಗ ಲಿಡ್ ಹಾಕಿ ಕ್ಲೋಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಆದಮೇಲೆ ಓಪನ್ ಮಾಡಿ ಆಲ್ಮೋಸ್ಟ್ 100% ನಿಮಗೆಲ್ಲ ವೆಜಿಟೇಬಲ್ಸ್ ಎಲ್ಲ ಬೆಂದಿರುತ್ತೆ ಸೊ ಲಾಸ್ಟಲ್ಲಿ ನಾವು ಇವಾಗ ಅದನ್ನ ಒಗ್ಗರಣೆ ಮಾಡಬೇಕು ಅದಕ್ಕೆ ಸ್ವಲ್ಪ ಆಯಿಲು ಮತ್ತು ಕಡುಗು ಉರುದಾಲ್ ಚೆನ್ನ ದಾಲ್ ಹಾಕಿಬಿಟ್ಟು ಸ್ವಲ್ಪ ಹಿಂಗ ಕರಿ ಲೀಫು ಆ್ಯಂಡ್ ಲಾಸ್ಟ್ಲಿ ಸ್ವಲ್ಪ ಬಡಗ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗೆ ಫ್ರೈ ಮಾಡಿ ಫ್ರೈ ಮಾಡಿಬಿಟ್ಟು ಇದೆಲ್ಲ ಫುಲ್ಲು ಫ್ರೈ ಆದ ಮೇಲೆ ನಮ್ಮ ಸಾಂಬಾರಲ್ಲಿ ಹಾಕಬೇಕು ಸೊ ಈ ಥರ ಮಾಡಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಲಾಸ್ಟ್ಲಿ ಸ್ವಲ್ಪ ಕೊರಿಯಾಂಡರ್ ಲೀಫ್ ಹಾಕಿ ಅಷ್ಟೇ ತುಂಬ ಟೇಸ್ಟಿ ಸಾಂಬಾರು ರೆಡಿ ಇದು ಇಡ್ಲಿ ದೋಸೆ ಚಪಾತಿ ರೈಸ್ ಕೂಡ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ನಾನು ಇವಾಗ ರೈಸ್ ಕೂಡ ಸಾಂಬಾರು ಮತ್ತು ಆಲ್ರೆಡಿ ಮಾಡಿರೋ ಮುರುಘಕೀರೆ ಪೊರಿಯಲ್ ಡ್ರಮ್ ಸ್ಟಿಕ್ ಫ್ರೈ ಕೂಡ ಎಂಜಾಯ್ ಮಾಡೋಕೆ ಹೋಗ್ತೀನಿ ನೀವು ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ ಆ್ಯಂಡ್ ಡ್ರಮ್ ಸ್ಟಿಕ್ ಫ್ರೈ ರೆಸಿಪಿ ಆಲ್ರೆಡಿ ಚಾನಲ್ ಇದೆ ಚೆಕ್ ಮಾಡಿ ವೀಡಿಯೋ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು